ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನೊಂದು ಸ್ಪೆಷಲ್ ಕಬಾಬ್ನ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ 3-4 ಅಂದರೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನಕಾಯಿ, ಹಾಗೆ ಒಂದು ಬಿಶುಂಠಿ, ಒಂದು 10-12 ಬೆಳ್ಳುಳ್ಳಿ ಎಸಳು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಹಾಗೆ ಅದನ್ನು ಒಂದು ಬೌಲಿಗೆ ಪೇಸ್ಟನ್ನು ಹಾಕ್ಕೊಂಡ್ಬಿಟ್ಟು ಆ ಪೇಸ್ಟ್ಗೆ ಸ್ವಲ್ಪ ಅಕ್ಕಿ ಹಿಟ್ಟು, ಹಾಗೆ ಸ್ವಲ್ಪ ಜೋಳದಿಟ್ಟು, ಕಾರ್ನ್ಫ್ಲೋರ್, ಹಾಗೆ ಗರಂ ಮಸಾಲ ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ಆ ಪೇಸ್ಟ್ ಜೊತೆಗೆ ಈ ಉಳಿದಿದ್ದ ಸಾಮಗ್ರಿಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಹುಳಿಗೆ ಒಂದು ಲೆಮನ್ ಜ್ಯೂಸ್ ಕೂಡ ಹಾಕ್ಕೋಬೇಕಾಗುತ್ತೆ. ಒಂದು 1/2 ಲೆಮನ್ ಜ್ಯೂಸ್ ಹಾಕ್ಕೊಂಡ್ರೆ ಸಾಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನಿಲ್ಲಿ 1/2 ಕೆಜಿ ಚಿಕನ್ನ ಆ್ಯಡ್ ಮಾಡಿಕೊಂಡು ಮಸಾಲ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಸಾಲ ಚೆನ್ನಾಗಿ ಚಿಕನ್ ಪೀಸಿಗೆ ಸ್ಪ್ರೆಡ್ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಕೊನೆಯಲ್ಲಿ ಒಂದು ಮೊಟ್ಟೆನ ಕೂಡ ನಾನು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು 10-15 ಮಿನಿಟ್ಸ್ ರೆಸ್ಟ್ ಮಾಡಬೇಕಾಗುತ್ತೆ. ಅದು ಚಿಕನ್ ಪೀಸ್ ಮಸಾಲನ ಎಳ್ಕೊಳ್ಳಿ ಅಂತ. ನಂತರ ಆಯಿಲನ್ನ ಹೀಟ್ ಮಾಡ್ಕೋಬೇಕು. ಆಯಿಲ್ ಚೆನ್ನಾಗಿ ಕಾದಮೇಲೆ ಈ ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ ಪೀಸಸನ್ನು ಡೀಪ್ ಫ್ರೈ ಮಾಡಬೇಕು. ಇಲ್ಲಿ ಪೀಸಸ್ನ ನೀಟಾಗಿ ಫ್ಲಿಪ್ ಮಾಡಿ, ಅಂದರೆ ತಿರುಗಿಸಿ ಕಾಯಿಸ್ಕೊಂಡಾಗ ಚಿಕನ್ನು ಚೆನ್ನಾಗಿ ಬೆಂದಿರುತ್ತೆ. ಫ್ರೆಂಡ್ಸ್, ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.